ಶ್ರೀರಂಗಪಟ್ಟಣದ ಎರಡನೇ ಸಂಚಿಕೆಗೆ ಸ್ವಾಗತ. ಈ ಗುಂಬಜನ್ನು 1782-84 ಟಿಪ್ಪು ಸುಲ್ತಾನ್ರವರು ಅವರ ತಂದೆ ತಾಯಿಯ ಅಂತ್ಯ ಸಂಸ್ಕಾರ ಮಾಡಿದ ನಂತರ ಸಮಾಧಿಯನ್ನು ಸ್ಥಾಪಿಸಿ ಒಂದು ಸ್ಮಾರಕವನ್ನಾಗಿ ಪ್ರತಿಷ್ಠಾಪನೆ ಮಾಡಿದ್ದರು. ಈ ಗುಂಬಜ್ನ ಒಳಗಡೆ ಟಿಪ್ಪು ಸುಲ್ತಾನ್ ಮತ್ತು ಅವರ ತಂದೆ ತಾಯಿಯರಾದ ಹೈದರಾಲಿ ಮತ್ತು ಫಕ್ರುನ್ನೀಸಾ ಅವರ ಸಮಾಧಿಗಳನ್ನು ಕಾಣಬಹುದು. 4ನೇ ಮೈಸೂರು ಮಹಾಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋಲನ್ನು ಅನುಭವಿಸಿದಾಗ ಅವರ ಮೃತದೇಹವನ್ನು ಈ ಗುಂಬಜ್ನಲ್ಲಿ ಅಂತ್ಯ ಸಂಸ್ಕಾರ ಮಾಡಲು ಬ್ರಿಟಿಷರು ಅವಕಾಶ ಕಲ್ಪಿಸಿಕೊಟ್ಟಿರುತ್ತಾರೆ. ಈ ಗುಂಬಜ್ನ ಸುತ್ತಲೂ ಉದ್ಯಾನವನವನ್ನು ಕಾಣಬಹುದು. ಈ ವನದಲ್ಲಿ ವಿಧ ವಿಧವಾದ ಮರಗಿಡಗಳನ್ನು ಕಾಣಬಹುದು. ಈ ಗಿಡ ಮರಗಳನ್ನು ಸ್ವತಃ ಟಿಪ್ಪು ಸುಲ್ತಾನ್ರವರೇ ಪರ್ಷಿಯಾ, ಟರ್ಕಿ, ಕಾಬೂಲ್, ಒಟೋಮನ್ ದೇಶಗಳಿಂದ ತರಿಸಿದ್ದರು ಎಂದು ಹೇಳಲಾಗುತ್ತದೆ. ಈ ಗುಂಬಜ್ನ ಮೂಲ ಬಾಗಿಲುಗಳನ್ನು ಲಂಡನ್ನ ವಿಕ್ಟೋರಿಯಾ ಹಾಗೂ ಆಲ್ಬರ್ಟ್ ವಾಸ್ತು ಸಂಗ್ರಹಾಲಯದಲ್ಲಿ ಕಾಣಲಾಗುತ್ತದೆ ಹಾಗೂ ಈಗಿನ ಬಾಗಿಲುಗಳು ಬ್ರಿಟಿಷ್ನ ಗವರ್ನರ್ ಜನರಲ್ ಆದ ಲಾರ್ಡ್ ಡಾಲೌಸಿ ಅವರು ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಕೊಮೆಮೊರೇಟಿವ್ ಒಬೆಲಿಸ್ಕ್, ಇದನ್ನು ಸ್ಮಾರಕ ಸ್ತಂಭ ಎಂದು ಕರೆಯುತ್ತಾರೆ. ಈ ತಾಣ ಶ್ರೀರಂಗಪಟ್ಟಣದ ಪ್ರಮುಖ ಪ್ರವಾಸಿ ತಾಣವಾಗಿದ್ದು ಇದು ಯುರೋಪ್ನ ಸೈನಿಕರ ಜ್ಞಾಪಕಕ್ಕಾಗಿ 1907 ಆಗಿನ ಮೈಸೂರು ಸರ್ಕಾರದವರು ಸ್ಥಾಪಿಸಿದರು. ಟಿಪ್ಪು ಸುಲ್ತಾನ್ ಹಾಗೂ ಅವರ ಸೈನ್ಯದ ವಿರುದ್ಧ ಯುದ್ಧ ಮಾಡಿ ಮಡಿದ ಯುರೋಪಿನ ಸೈನಿಕರ ಗುರುತಿಗಾಗಿ ಕಟ್ಟಲಾಗಿತ್ತು. ಈ ಜಾಗದಲ್ಲಿ ಯುದ್ಧದಲ್ಲಿ ಮಡಿದ, ಗಾಯಗೊಂಡ ಹಾಗೂ ನಾಪತ್ತೆಯಾದ ಯುರೋಪಿನ ಸೈನಿಕರ ವಿವರಗಳು, ಅಂದರೆ ಅವರ ದರ್ಜೆ, ರೆಜಿಮೆಂಟ್ ಹೀಗೆ ಹಲವು ವಿವರಗಳನ್ನು ಕಾಣಬಹುದು. ಈ ಜಾಗದಲ್ಲಿ ಟಿಪ್ಪು ಸುಲ್ತಾನರಿಗೆ ಅವರ ಸ್ವಂತ ಜನಗಳೇ ಬ್ರಿಟಿಷರ ವಿರುದ್ಧ ಯುದ್ಧದಲ್ಲಿ ದ್ರೋಹ ಬಗೆದರು ಎಂದು ಸಹ ಹೇಳಲಾಗುತ್ತದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು.